Shukamukhadamrutadravasayutam Shukamukhadamrutadravasayutam ಗೋಸ್ವರ್ಗ ಗಾಂಭೀರ್ಯ ವೇದಿಕೆಯಲ್ಲಿ ಕೃಷ್ಣನಾಗಿ ಮೈದೋರಿದ ರಾಮನಿಗೂ ಶುಕದೇವರಾಗಿ ಅವ್ಯಕ್ತರಾಗಿ ಪ್ರಕಟಗೊಂಡಿರತಕ್ಕಂಥ ವಾಲ್ಮೀಕಿಗಳಿಗೂ ಭಾಗವತವಾಗಿ ನಮ್ಮ ನಿಮ್ಮ ನಡುವೆ ಸೇತುವಿನಂತೆ ವರ್ತಿಸ್ತಾ ಇರತಕ್ಕಂಥ ರಾಮಾಯಣಕ್ಕೂ ಪ್ರಾಣ ಪ್ರಣಾಮಗಳನ್ನು ಮೊದಲಾಗಿ ಸಲ್ಲಿಸ್ತೇವೆ. ಹಳೆಯ ಒಂದು ಜಿಜ್ಞಾಸೆ, ಕಾಲೋವ ಕಾರಣಂ ರಾಜ್ಞ, ರಾಜ ಅವ ಕಾಲಕಾರಣಂ ಇದ್ದಿದ್ದೇ ಸಂಶಯ. ಹಾಗೊಂದು ಸಂಶಯ, ಹಾಗೊಂದು ಜಿಜ್ಞಾಸೆ, ರಾಜನು ಕಾಲಕ್ಕೆ ಕಾರಣವೋ ಅಥವಾ ಕಾಲವೇ ರಾಜನಿಗೆ ಕಾರಣವೋ? ಕಾಲದಿಂದ ರಾಜನು, ರಾಜನಿಂದ ಕಾಲವೋ? ಕಾಲವು ರಾಜನನ್ನು ಬದಲಾಯಿಸ್ತದೋ ಅಥವಾ ರಾಜನೇ ಕಾಲವನ್ನು ಬದಲಾಯಿಸ್ತಾನ? ಹಳೆಯ ಜಿಜ್ಞಾಸೆ. ಆ ಕಾಲದಲ್ಲಿ ಉತ್ತರ ಕೊಟ್ಟಿದ್ದಾರೆ ಅವರು. ಇದೇ ಸಂಶಯೋ ಮಹಾಭೂತ್, ಸಂಶಯವೇ ಬೇಡ ನಿನಗೆ. ಏನು ಉತ್ತರ ಆಗಿದ್ರೆ? ರಾಜ ಕಾಲಸ್ಯ ಕಾರಣಂ, ಕಾಲಕ್ಕೆ ರಾಜನೇ ಕಾರಣ. ರಾಜನಿಂದಾಗಿ ಕಾಲ, ಒಳ್ಳೆಯ ಕಾಲವಾಗಲಿ ಕೆಟ್ಟ ಕಾಲವಾಗಲಿ ರಾಜನಿಂದ. ರಾಜನ ಒಳ್ಳೆಯವನಾಗಿದ್ದರೆ ಲೋಕವೆಲ್ಲ ಒಳ್ಳೆಯದು, ರಾಜನ ಕೇಡಾಗಿದ್ದರೆ ಲೋಕವೆಲ್ಲ ಕೇಡು. ರಾಜನು ತಾನು ಬರುವಾಗಲೇ ಒಳಿತು ಕೆಡುಕುಗಳನ್ನು ತನ್ನ ಜೊತೆಗೆ ತಂದು ಪ್ರಪಂಚಕ್ಕೆಲ್ಲ ಹಂಚಿಬಿಡ್ತಾನೆ, ರಾಜ್ಯಕ್ಕೆಲ್ಲ ಹಂಚಿಬಿಡ್ತಾನೆ. ಹಾಗಾಗಿ ಮೇಲೆ ಕೂತವನು ಎಂಥವನು ಅಂತ ಅನ್ನೋದು ಅದು ಇಡೀ ಪ್ರಜಾಸ್ತಂಭದ ಮೇಲೆ ಪರಿಣಾಮ ಬೀರತಕ್ಕಂಥದ್ದು. ನಾವು ಅದನ್ನು ಕಾಣ್ತಾ ಇದ್ದೇವೆ. ಈಗ ಒಬ್ಬ ಕೆಡುಕ ರಾಜ ಬಂದ ಅಂದರೆ ಅವನು ಎಷ್ಟು ಕೆಡಿಸಿ ಹೋಗ್ತಾನೆ. ಈಗಿನ ಕಾಲದಲ್ಲಿ 5 ವರ್ಷ ಪರಮಾವಧಿ ಒಬ್ಬರಿಗೆ ಒಂದು ಅವಧಿ ಇರತಕ್ಕಂಥದ್ದು, ಅವ್ರ ರಾಜ್ಯವನ್ನು ಆಳ್ತಕ್ಕಂಥದ್ದು. 5 ವರ್ಷದಲ್ಲಿ ಅವ್ರು ಎಷ್ಟು ಕೆಡಿಸ್ತಾರೆ ಅಂದರೆ ಮತ್ತು 25 ವರ್ಷ ಹೋದರೂ ಕೂಡ ಸರಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದನ್ನು ಅಷ್ಟು ಕೆಡಿಸಿ ಹೋಗ್ಬಿಡ್ತಾರೆ. ನಾವು ಅದನ್ನು ಕಣ್ಣಾರೆ ಕಾಣ್ತೇವೆ. ಪರೀಕ್ಷಿತ ಇದಕ್ಕೆ ವ್ಯತ್ಯಸ್ತವಾದ ಉದಾಹರಣೆ. ರಾಜ ಕಾಲಸ್ಯ ಕಾರಣಂ ಎನ್ನುವುದಕ್ಕೆ ವ್ಯತ್ಯಸ್ತ ಉದಾಹರಣೆ ಪರೀಕ್ಷಿತ.
ಅದಲ್ಲದೆ ಇದ್ದರೆ ಕಲಿಯುಗದಲ್ಲಿ ಕಲಿಯನ್ನು ನಿಗ್ರಹ ಮಾಡೋದು ಅಂದರೆ ಏನು? ಯಾವ ಯುಗದಲ್ಲಿ ಆದರೂ ಕಷ್ಟ ಕಲಿಯನ್ನು ನಿಗ್ರಹ ಮಾಡೋದು. ಕಲಿ ಅಂದರೆ ಏನು? ವ್ಯವಸ್ಥೆಯನ್ನು ಕೆಡಿಸುವಂಥ ಶಕ್ತಿ ಅದು. ಅಂತ ಇರುವುದು ಇರುವಂಥ ಇರಲು ಕಾರಣವಾಗುವುದು ಧರ್ಮ. ಇರುವುದು ಇರಬೇಕಾದಂತೆ ಇರಲು ಯಾವುದು ಕಾರಣವೋ ಅದು ಧರ್ಮ. ಅದನ್ನು ಕೆಡಿಸುವುದು ಕಲಿ. ಈಗ ಸೂರ್ಯನಿಗೊಂದು ಸ್ವಭಾವ ಇದೆ, ಬೆಳಗುವುದು, ಅದು ಧರ್ಮ. ರಾಹು ಬಂದು ಕೆಡಿಸಿದ್ರೆ ಅದನ್ನು, ಅದು ಕಲಿ. ಸೂರ್ಯ ಬೆಳಗದೇ ಇದ್ದರೆ ಅಥವಾ ಕೊನೆ ಪಕ್ಷ ನಮ್ಮ ಪಾಲಿಗೆ ಬೆಳಗದೇ ಇದ್ದರೆ, ಉದಾಹರಣೆಗೆ ಹೇಳ್ತಾ ಇರುವಂಥದ್ದು, ರಾಹು ಕೂಡ ಅದರ ಸ್ವಭಾವವೇ, ಪ್ರಕೃತಿಯ ಒಂದು ಅಂಗವೇ. ಹೀಗೆ ಯಾವ ವ್ಯಕ್ತಿಯೇ ಆಗಲಿ, ಯಾವ ವಸ್ತುವೇ ಆಗಲಿ, ತನ್ನ ಸಹಜತೆಯಲ್ಲಿ ತನ್ನ ಮೂಲ ನೆಲೆಯಲ್ಲಿ ಇದ್ದರೆ ಇರುವುದಕ್ಕೆ ಧರ್ಮ ಕಾರಣ. ಆ ತನ್ನ ಮೂಲ ನೆಲೆಯನ್ನು ಕಳ್ಕೊಂಡ್ರೆ, ತನ್ನ ಸಹಜತೆಯನ್ನು ಕಳ್ಕೊಂಡರೆ, ಪ್ರಕೃತಿ ಹೋಗಿ ವಿಕೃತಿಯಾದರೆ ಅದು ಕಲಿ. ಈ ಕಲಿಯನ್ನು ಗೆಲ್ಲುವುದು ಇದನ್ನು ಇಷ್ಟರಲ್ಲಿ ವಿವರಿಸಿದ ಯಾಕೆ ಅಂದರೆ, ಯಾವ ಕಾಲದಲ್ಲಿ ಆದರೂ ಈ ಕಲಿಯನ್ನು ಗೆಲ್ಲುವುದು ಕಷ್ಟ. ಕೆಡದಂತೆ ಉಳಿಯುವುದು, ಹಾಳಾಗದೆ ಉಳಿಯುವುದು ಕಷ್ಟ. ಹಾಲು ಹಾಳು ಅಂತಾಗಲಿಕ್ಕೆ ಬೇರೆ ಏನೂ ಬೇಡ, ಕಾಲ ಒಂದೇ ಸಾಕು, ಬಿಟ್ಟರೆ ಸಾಕು, ದಿನ ಎರಡು ದಿನ ತಾನೇ ಹಾಳಾಗ್ತದೆ ಅದು. ಹಾಗೆ ಒಂದು ಹಣ್ಣು, ರುಚಿಯಾದ ಹಣ್ಣು ಬಿಟ್ಟರೆ ಸಾಕು ಅದು ಕೊಳೆತು ಹೋಗ್ತದೆ. ಹೀಗಿದೆ ಅಂತ ಈ ಪ್ರಕೃತಿ ಸ್ವಭಾವ ಹೇಗಿದೆ ಅಂತ, ಹಾಳು ಮಾಡುವಂಥದ್ದು, ಕೆಡಿಸುವಂಥದ್ದು. ಕೆಡದಂತೆ ತಡೆ ಹಿಡಿತಕ್ಕಂಥ ಆ ಧರ್ಮಪುರುಷ ಅದು ವಿಶೇಷ. ಹೀಗೆ ಯಾವುದನ್ನು ಗೆಲ್ಲುವುದು ಕೃತಯುಗದಲ್ಲಿ ಆದರೂ ಕಷ್ಟವೋ, ಅದನ್ನು ಕಲಿಯುಗದಲ್ಲಿ ಗೆದ್ದವನು ಪರೀಕ್ಷಿತ. ತನ್ನ ಮಟ್ಟಿಗೆ ಮಾತ್ರ ಅಲ್ಲ, ಲೋಕಕ್ಕೆ ವ್ಯಾಪ್ತವಾಗುವಂತೆ ಗೆದ್ದವನು. ಕಲಿಯನ್ನು ಕಂಡುಹಿಡಿದು, ಕಲಿಯನ್ನು ನಿಗ್ರಹಿಸಿ, ಕಲಿ ಕಾಲಿಗೆ ಬೀಳುವಂತೆ ಶರಣಾಗುವಂತೆ, ದೇಹಿತ್ರಾಹಿಯಂತೆ ಯಾಚನೆ ಮಾಡುವಂತೆ ಮಾಡಿ, ಕೊನೆಗೆ ಕಲಿಯನ್ನು ಸೆರೆಮನೆಗೆಟ್ಟಿದವನು. ನೀನು ಇಲ್ಲಿ 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 ಮಾತ್ರ ಇರಬೇಕು, ಎಲ್ಲ ಕಡೆ ಓಡಾಡೋ ಹೋಗಿಲ್ಲ ನೀನು. ಮೊದಲ ಮಾತು, ನನ್ನ ರಾಜ್ಯ ಬಿಟ್ಟು ಹೋಗು, ನನ್ನ ರಾಜ್ಯದಲ್ಲಿ ಇರಬೇಡ ಅಂತ. ಕಲಿ ಪ್ರಾಣ ದಕ್ಷಿಣೆಯನ್ನು ಬೇಡಿದಾಗ, ಅಭಯ ದಕ್ಷಿಣೆಯನ್ನು ಬೇಡಿದಾಗ, ದಯವಿಟ್ಟು ಜೀವದಾನ ಮಾಡು ಅಂತ ಕೇಳಿದಾಗ ಹೊರಟು ಹೋದರೆ ಬದುಕುಂಟು, ನನ್ನ ರಾಜ್ಯ ಬಿಟ್ಟು ಹೋದರೆ ಬದುಕುಂಟು, ನನ್ನ ರಾಜ್ಯದಲ್ಲಿ ಇರಲಿಕ್ಕೆ ಅವಕಾಶ ಇಲ್ಲ. ಆಗ ಕಲಿ ಹೇಳಿದ ಮಾತು ಆಶ್ಚರ್ಯಕರವಾಗಿರುವಂಥದ್ದು, ನಿನ್ನ ರಾಜ್ಯವನ್ನು ಬಿಟ್ಟು ಅಂತಲ್ಲ, ಎಲ್ಲಿ ಹೋದರೂ ನನಗೆ ಕಾಣೋದು ನೀನೇ, ನಿನ್ನ ಚಿತ್ರವೇ ಕಣ್ಮಂದೆ. ಅದು ಒಳ್ಳೆಯದು, ಪರೀಕ್ಷಿತನಂಥ ಧರ್ಮಪುರುಷ ಕಣ್ಮಂದೆ ಸದಾ ಇದ್ದರೆ ಯಾರಿಗಾದರೂ ಒಳ್ಳೆಯದೇ ಅದು. ಆದರೆ ಕಲಿಗೆ ಪರೀಕ್ಷಿತನ ಸೌಮ್ಯ ರೂಪವಲ್ಲ ಕಣ್ಮಂದೆ ಬರ್ತಾ ಇರುವಂಥದ್ದು, ಪರೀಕ್ಷಿತನ ಉಗ್ರ ರೂಪ. ಧನುಸ್ಸಿಗೆ ಹೆದೆ ಏರಿಸಿ ಬಾಣವನ್ನು ಹೂಡಿ ಆಕರ್ಣಾಂತವಾಗಿ ಸೆಳೆದು, ಕಿವಿಯವರೆಗೂ ಸೆಳೆದು, ಕೆಂಗಣ್ಣಿನಿಂದ ತನ್ನಡೆಗೆ ಗುರಿ ಇಟ್ಟಿರತಕ್ಕಂಥ ಪರೀಕ್ಷಿತ ಕಲಿಗೆ ಗೋಚರಿಸ್ತಾ ಇರುವಂಥದ್ದು. ಹಾಗಾಗಿ ಎಲ್ಲಿ ಹೋದರೂ ನನಗೆ ನೀನೇ ಕಾಣ್ತೀಯೇ, ನೀನೇ ಕಾಣ್ತೀಯೇ, ಭಯ ಆಗ್ತದೆ ನನಗೆ. ನೀನು ಇರು ಅಂತ ಹೇಳಿದರೆ, ಎಲ್ಲಿ ಇರು ಅಂತ ಹೇಳಿದ್ರೆ ಅಲ್ಲಿರ್ತೇನೆ, ಜಾಗ ತೋರಿಸು ಅಂತ ಅಂದಾಗ, ಕೆಲವಾರು ಸ್ಥಾನಗಳನ್ನು, ಯಾವುದನ್ನು ನಾವು ಇವತ್ತು ಅಪಾಯಕಾರಿ ಅಂತ ಪರಿಗಣಿಸ್ತೇವೋ, ಯಾವುದು ನಾವು ಜಾರುವಂತೆ ಮಾಡ್ತದೋ, ಉದಾಹರಣೆಗೆ ಮದ್ಯ, ಅದು ಕಲಿಯ ಸ್ಥಾನ. ಅದು ಈಗ ಸರಿ ಇರುವ ಮನುಷ್ಯ ಮದ್ಯಪಾನ ಮಾಡಿದರೆ ಮಾಡಬಾರದ್ದನ್ನು ಮಾಡ್ತಾನೆ, ಆಡಬಾರದ್ದನ್ನು ಆಡ್ತಾನೆ, ಮಾಡಬಾರದ್ದನ್ನು ಮಾಡ್ತಾನೆ, ಅದು ಅಲ್ಲಿ ಕಲಿಯ ವಾಸ ಇದೆ. ದ್ಯೂತ ಜೂಜು, ಅಲ್ಲಿ ಕಲಿಯ ವಾಸ ಇದೆ. ಜೂಜು ಆಡಬಾರ್ದು, ಮೊದಲನೇದಾಗಿ ಜೂಜು ಆಡೋದೇ ಕಲಿ. ಜೂಜುಗೆ ಅಂತ ಒಂದು ಸಾರಿ ಬಿದ್ದ ಮೇಲೆ ಅವನು ಮನೆ ಎಲ್ಲವನ್ನು ಮರ್ತಾನೆ, ಸರ್ವಸ್ವವನ್ನು ಮರಿ ಎಲ್ಲರೂ ಕಷ್ಟಕ್ಕೆ ಹಾಕ್ತಾನೆ ಅವನು. ಅದಕ್ಕಾಗಿ ಮಾಡಬಾರದ ಪಾಪ ಕಾರ್ಯಗಳನ್ನು ಕೂಡ ಮಾಡಿಬಿಡ್ತಾನೆ. ಹಾಗೆ ಸೂನ ಅಂತ ವಧಸ್ಥಾನ, ಕಸಾಯಿಖಾನೆ, ಅಲ್ಲಿ ಏನು ನಡೀತದೆ ಅನ್ನೋದು ನಮ್ಮ ಊಹೆ ಕಲ್ಪನೆಗಳಿಗೆ ಮೀರಿರ್ತಕ್ಕಂಥದ್ದು, ಮನುಷ್ಯತ್ವದ ಆ ಕಡೆ ಇರತಕ್ಕಂಥದ್ದು, ಅಂಥ ಪಾಪ ಕಾರ್ಯ ಅಲ್ಲಿ ನಡೀತದೆ. ಯಾಕೆಂದರೆ ಅಲ್ಲಿ ಕಲಿ ಇದ್ದಾನೆ. ಇಂಥ ಕೆಲವು ಸ್ಥಾನಗಳು, ಅದನ್ನು ಕಲ್ಪಿಸಿ ಪರೀಕ್ಷಿತ ಹೇಳ್ತಾನೆ, ಹೋಗಿ ಅಲ್ಲಿರು ಅಂತ. ಅದು ಕಲಿಯ ಜೈಲು ಅಂತ, ದಾಟಿ ಬರಬೇಡ ಅಂತ ಕಲಿಗೆ ಹೇಳಿದ್ದು ಪರೀಕ್ಷಿತ. ನಮಗೇನು ಹೇಳಿದಂತೆ ಆಯಿತು ಅಂದ್ರೆ ಅಲ್ಲಿ ಹೋಗಬೇಡ ಅಂತ ಅಷ್ಟೇ. ಅನೃತ ಸುಳ್ಳು ಕಲಿಯ ಸ್ಥಾನ, ಮದ ಕಲಿಯ ಸ್ಥಾನ, ಇಂತಹ ಒಂದು ಕೆಲವು ಒಂದು 7-8 ಜಾಗ ಇದೆ. ನಾವು ಆ ಕಡೆಗೆ ಹೋಗಬಾರ್ದು, ನಾವು ಅದಕ್ಕೆ ಒಳಗಾಗಬಾರ್ದು.
ಅದು ನಮ್ಮೊಳಗೆ ಬರುವಂತನ ಮಾಡ್ಕೋಬಾರ್ದಂತೆ. ಮಾಡಿಕೊಂಡೆ ತಕ್ಷಣವೇ ಕಲಿ ತನ್ನ ಕೆಲಸ ಮಾಡೋಕ್ಕೆ ಶುರು ಮಾಡ್ತಾನೆ. ಈಗ ಮದ್ಯ ಅಂದರೆ ಅಲ್ಲಿ ಕಲಿ ಇದ್ದಾನೆ, ಮದ್ಯಪಾನ ಮಾಡಿದ್ರೆ ಕಲಿ ನಮ್ಮೊಳಗೆ ಕಲಿ. ಆಮೇಲೆ ಏರಿದಾಗಂತೂ ಮಾಡಬಾರ್ದ ಕೆಲಸ ಮಾಡ್ತಾನೆ ಮನುಷ್ಯ. ಆದರೆ ಆ ಮದ್ಯ ಅದು ರಕ್ತಗತ ಆಗ್ತದೆ, ಅದು ಮಾಂಸಗತ ಆಗ್ತದೆ, ಅದು ಅಸ್ಥಿಗತ ಆಗ್ತದೆ, ನಮ್ಮೊಳಗೆ ಆತ್ಮಸಾತ್ ಆಗ್ತಾ ಹೋಗ್ತದೆ, ನಮ್ಮೊಳಗೆ ಕರಿಗೆ ಒಂದಾಗ್ತಾ ಹೋಗ್ತದೆ, ಆಳದಲ್ಲಿ ದೋಷಗಳು ಬೇರಿರುತ್ತವೆ. ಕಲಿ ಆಳಕ್ಕೆ 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 ಎಳಿತಾನೆ. ಅವಕಾಶ ಕೊಡಕೂಡ್ದು ಅದಕ್ಕೆ. ಸುಮ್ಮನೆ ರಾತ್ರಿ ನಾನು ಮದ್ಯಪಾನ ಮಾಡಿ ಕುಡಿದು ಮಲ್ಕೊಂಡ್ಬಿಡ್ತೇನೆ ಅಂದರೆ ನೀನು ಕುಡಿದು ಮಲ್ಕೋ, ನೀನು ನಿನ್ನೊಳಗೆ ಕಲಿ ಪ್ರವೇಶ ಆಗಿದೆ, ಗೊತ್ತಿರಲಿ ನಿನಗೆ. ನಿನ್ನ ಸ್ವಭಾವ ಕೆಡದೇ ಇರೋಕ್ಕೆ ಸಾಧ್ಯವೇ ಇಲ್ಲ ಅಂತ, ನಿನ್ನ ತನ ಹಾಳಾಗದೇ ಇರೋಕ್ಕೆ ಸಾಧ್ಯವೇ ಇಲ್ಲ ಅಂತ. ಇಂತಹ ಕೆಲವು ಸ್ಥಾನಗಳನ್ನು ಪರೀಕ್ಷಿತ ಕಲಿಗೆ ನಿರ್ದಿಷ್ಟಪಡಿಸಿದ. ಆದುದರಿಂದಲೇ ಅವನು ಮಹಾಪುರುಷ, ಕಲಿಯುಗದ ಪ್ರಥಮ ಚಕ್ರವರ್ತಿ. ಇವತ್ತಿಗೂ ಅವನ ಉಪಕಾರದಲ್ಲಿ ನಾವೆಲ್ಲ ಇದ್ದೇವೆ. ಅದಿಲ್ಲದೆ ಇದ್ದರೆ ಕಲಿ ಎಲ್ಲ ಕಡೆಗೂ ಇರ್ತಿತ್ತು. ಅವನಲ್ಲದೆ ಇದ್ದಿದ್ದರೆ ಎಲ್ಲ ಕಡೆ ಕಲಿ ಇರ್ತಿದ್ದು. ಕಲಿಯುಗದ ಆರಂಭ ಇದು. ಕಲಿಯುಗದಲ್ಲಿ ಒಳ್ಳೆಯ ಕಾಲದಲ್ಲಿ ನಾವಿದ್ದೇವೆ. ಈಗ ಕಲಿಯುಗದೊಳಗೂ ಕೂಡ ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ ಬರ್ತಾ ಇರ್ತದೆ. ಅಂದರೆ ಒಳಗೂ ಒಂದು ಸೈಕಲ್ ಇದೆ. ಕಲಿಯುಗದೊಳಗೆ ಕೃತಯುಗ, ಕಲಿಯುಗದೊಳಗೆ ತ್ರೇತಾಯುಗ, ಕಲಿಯುಗದೊಳಗೆ ದ್ವಾಪರಯುಗ, ಕಲಿಯುಗದೊಳಗೆ ಕಲಿಯುಗ. ಆ ಕಲಿಯುಗದೊಳಗೆ ಕಲಿಯುಗ ಅಂತಿದೆಯಲ್ಲ, ಅದು ಅತ್ಯಂತ ಕೆಟ್ಟದ್ದು. ಕಲಿಯುಗದ ಕಲಿಯುಗ ಅತಿಕ್ರೂರವಾಗಿರುವಂಥದ್ದು, ಅತ್ಯಂತ ಹಾಳದು. ನಾವೀಗ ಸದ್ಯ ಕಲಿಯುಗದಲ್ಲಿ ಒಳ್ಳೆಯ ಕಾಲದಲ್ಲಿ, ಅತೀ ಒಳ್ಳೆಯ ಕಾಲದಲ್ಲಿ ನಾವಿದ್ದೇವೆ. ಇದೇ ಹೀಗಿದೆ ಅಂತ ಮುಂದೆ ಹೇಗಿರ್ಬೋದು? ಆರಂಭದ ಕಾಲ ಇದು, ತುಂಬ ಆರಂಭದ ಕಾಲ. ಪರೀಕ್ಷಿತನಿಂದ ಭಾಳ ದೂರ ಇಲ್ಲ ನಾವು. ಪರೀಕ್ಷಿತನಿಗೆ ನಮಗೊಂದು 5,000 ವರ್ಷದ ಅಂತರ ಇದೆ ಅಷ್ಟೇ, ಅದಕ್ಕೇನು ಜಾಸ್ತಿ ಅಂತರ ಇಲ್ಲ. ಅಷ್ಟು ಹತ್ರ ಇದ್ದಾನೆ ಪರೀಕ್ಷಿತ ನಮಗೆ. ಈಗಲೇ ಇಂಥದ್ದೊಂದು ಸ್ಥಿತಿ ಏರ್ಪಟ್ಟಿದೆ. ಹಾಗಾಗಿ ಇದು ಧರ್ಮ, ಅದು ಕಲಿ. ಓ, ನಮಗೇನು ಧರ್ಮ ಬೇಡ, ಕಲಿ ಆಗ್ಬೋದು. ವ್ಯವಸ್ಥೆ ಹಾಗೆ ಇರಬೇಕು ಅಂದ್ರೆ ಏನು? ಬದಲಾವಣೆ ಪ್ರಕೃತಿ ನಿಯಮ. ಹಾಗಾಗಿ ಹೇಗೆ ಬೇಕಾದ್ರೆ ಇರೋಣ, ಏನೀಗ ಆಗಲಿ, ಏನು ಬೇಕು ಹೇಗೆ ಬೇಕಾದ್ರೆ ಇರು. ಒಳ್ಳೆ ಸೇಬು ತಿನ್ನಬೇಡ, ಕೊಳದ ಸೇಬು ತಿನ್ನು. ತಿಂತೀಯಾ? ಹಾಳಾದ ಹಾಲು ಕುಡಿ, ಕುಡಿತೀಯಾ? ಅದೆಲ್ಲ ಒಳ್ಳೆ ಹಾಲೇ ಬೇಕು, ಒಳ್ಳೆ ಸೇಬೆ ಬೇಕು. ಅಲ್ಲಿ ನೀನು ಕೊಳತ ಸೇಬನಂತೆ ಆಗ್ಬೋದಾ? ಕ್ರಮಯುಕ್ತವಾದ ಸೇಬನಂತೆ ಆಗ್ಬೋದಾ? ನೀನು ಆಗಬಾರ್ದಲ್ವಾ? ಅದಕ್ಕಿಂತ ಮಿಗಿಲಾಗಿ ನಾವು ಮುಂದಿನ ಹೆಜ್ಜೆಗಳನ್ನ ನೋಡಬೇಕು ಅಂತ. ಈ ಧರ್ಮದ ಫಲ ವ್ಯವಸ್ಥೆ, ವ್ಯವಸ್ಥೆಯ ಫಲ ಸುಖ ಅಂತ. ಈ ಧರ್ಮದ ಫಲ ಸಹಜತೆ. ನಾವು ನಮ್ಮ ತನದಲ್ಲಿದ್ದರೆ, ನಾವು ನಮ್ಮ ಸಹಜತೆಯಲ್ಲಿದ್ದರೆ ಅದು ಧರ್ಮ, ಅದು ಅದರ ಫಲ ಸುಖ ಅಂತ. ಹಾಗೆ ಕಲಿಯ ಫಲ ಅವ್ಯವಸ್ಥೆ, ಅಸಹಜತೆ, ವಿಕೃತಿ. ಕಲಿಯ ಫಲ, ಅದರ ಫಲ ದುಃಖ. ಅದೇ ನಿನ್ನೆ ಮೊನ್ನೆ ನಾವು ನಿಮಗೆ ವಿವರಿಸಿರ್ತಕ್ಕಂಥದ್ದು. ಧರ್ಮವು ನಂದಿಯಾಗಿ, ಧರಣಿಯು ಧೇನುವಾಗಿ ಪರೀಕ್ಷಿತನಿಗೆ ಗೋಚರಿಸಿದ್ದಾರೆ. ಧರ್ಮ ನಂದಿಯ ಮೂರು ಕಾಲು ಕತ್ತರಿಸಲ್ಪಟ್ಟಿದೆ, ಒಂದೇ ಕಾಲು ಉಳ್ಕೊಂಡಿದೆ. ಶೌಚ, ದಯೆ ಮೊದಲಾದ ಮೂರು ಕಾಲುಗಳು ಕತ್ತರಿಸಲ್ಪಟ್ಟಿವೆ. ಸತ್ಯವೆಂಬ ಒಂದೇ ಕಾಲು ಉಳ್ಕೊಂಡಿದೆ ಧರ್ಮವೆಂಬ ನಂದಿಗೆ. ಹಾಗೆ ಆ ಧೇನು, ಧರಣಿ ಧೇನು, ಭೂಮಿಯ ಧೇನುವಾಗಿ ಬಂದಿರತಕ್ಕಂಥದ್ದು. ದುಃಖಿಸ್ತಾ ಇದ್ದಾಳೆ ಆಕೆ. ಆಕೆಗೆ ಕಲಿ ಪಾದ ತಾಡನವನ್ನು ಮಾಡ್ತಾ ಇದ್ದಾನೆ, ಕಾಲಿಂದ ಒದಿತಾ ಇದ್ದಾನೆ ಕಲಿ ಆ ಧೇನುವನ್ನು. ಆಕೆ ತನ್ನ ಕರುವನ್ನು ಕೂಡ ಕಳ್ಕೊಂಡು ದುಃಖಿಸ್ತಾ ಇದ್ದಾಳೆ. ದುಃಖ ಫಲ ಅಂತ, ಕಲಿಯ ಫಲ ಅದು. ಕಲಿ ಏನು ಮಾಡ್ತಾನೆ ಅಂದರೆ ಭೂಮಿಯ ರೋಧಿಸುವಂತೆ ಮಾಡ್ತಾನೆ, ಭೂಮಿಯ ದುಃಖಿಸುವಂತೆ ಮಾಡ್ತಾನೆ. ಯವಸಮಿಚ್ಛತಿ, ಭೂಮಿಗೆ ಒಂದು ಹಸಿರು ಇಲ್ಲ. ಕಲಿಯ ಫಲವೆಂದರೆ ಭೂಮಿಯಲ್ಲಿ ಹಸಿರಿನ ಕ್ಷಾಮ, ಮತ್ತು ಭೂಮಿಯ ಮಕ್ಕಳು, ಭೂಮಿ ತಾಯಿಯ ಮಕ್ಕಳು. ಯಾರೋ ಕೆಲವೇ ಕೆಲವರು ನಾವೇ ಮಣ್ಣಿನ ಮಕ್ಕಳು ಅಂತಾರೆ, ಹಾಗಲ್ಲ, ಎಲ್ಲರೂ ಅದೇ ಮಣ್ಣಿನ ಮಕ್ಕಳೇ. ಆದರ್ಶವಾದ ಭೂಮಿಗೆ ಹಿತ ಸುಖ ಕೊಡ್ತಕ್ಕಂಥ ಎಲ್ಲರೂ ನಾವೆಲ್ಲ ತಾಯಿಯ ಮಕ್ಕಳೇ, ಎಲ್ಲರೂ ಮಕ್ಕಳೇ. ಸುಖ ಕೊಡದವರು ಒಳ್ಳೆ ಮಕ್ಕಳಲ್ಲ ಅಂತಷ್ಟೇ, ಕುಪುತ್ರರು ಅಂತ, ಮಕ್ಕಳೇ ಅವರು. ಇವರೆಲ್ಲ ಕ್ಲೇಶಕ್ಕೆ ಒಳಗಾಗ್ತಾರೆ, ಇದು ಕಲಿಯ ಫಲ. ಆಗ ಭೂಮಿ ತಾಯಿ ಶೋಕಿಸ್ತಾಳೆ, ರೋಧಿಸ್ತಾಳೆ. ಹಾಗಾಗಿ ನಾವು ಕಲಿಯನ್ನು ನಿಗ್ರಹಿಸಬೇಕು. ಪರೀಕ್ಷಿತನ ಕಥೆ ಯಾಕೆ ಹೇಳಿದ್ದು ಅಂದರೆ ನಾವು ನೀವು ಕೂಡ ಕಲಿ ನಿಗ್ರಹ ಮಾಡೋಣ ಅಂತ. ಹೌದಾ? ಹಾಗಾದ್ರೆ ನಾಳೆಯಿಂದ ಇಲ್ಲಿ ಬಿಲ್ಲಿನ ಟ್ರೈನಿಂಗ್ ಶುರು ಆಗ್ತದೆ, ಬಿಲ್ಲು ಮಾಡೋದು ಅಂತ ಅಂದ್ಕೋಬೇಡಿ. ಪರೀಕ್ಷಿತನಿಗೆ ಸಿಕ್ಕಿದ್ದು ಬೇರೆ ಬಿಲ್ಲು ಬಾಣಕ್ಕೆ, ನಮಗೆಲ್ಲ ಹಾಗೆ ಸಿಗೋದಿಲ್ಲ ಅವನು. ಮತ್ತು ಪರೀಕ್ಷಿತನ ಬಿಲ್ಲೆಲ್ಲ ಎತ್ತೋದೇ ಕಷ್ಟ, ನಾವು ಬಾಣ ಬಿಡೋದು ಆಮೇಲೆ. ಅದಲ್ಲ, ಕಲಿ ನಿಗ್ರಹವನ್ನು ನಾವು ಕೂಡ ಮಾಡೋಕ್ಕೆ ಸಾಧ್ಯ ಇದೆ. ಏನು? ವ್ಯವಸ್ಥೆಯಲ್ಲಿ ಇರು ಅಷ್ಟೇ, ಸಹಜತೆಯಲ್ಲಿ ಇರು. ನಿನ್ನ ನೆಲೆಯನ್ನು ಬಿಟ್ಟುಕೊಡ್ಬೇಡ, ಆಗ ನೀನು ಕಲಿ ನಿಗ್ರಹ ಮಾಡಿರ್ತೀಯ ಅಂತ.
ಇನ್ನ ನೆಲೆಯಲ್ಲೇ ನೀನಿರು ಅಂತ. ಕೊನೆಯ ಪಕ್ಷ ದೇಶದ ಮಟ್ಟಿಗೆ ಅಲ್ಲವಾದರೂ ದೇಹದ ಮಟ್ಟಿಗಾದರೂ ನಮ್ಮೊಳಗಾದರೂ ನಾವು ಕಲಿ ನಿಗ್ರಹವನ್ನು ಮಾಡ್ಕೋಬೇಕು ಅಂತ. ಅದು ಸಾಧ್ಯ ಇದೆ, ಅದು ಸಾಧ್ಯ ಇದೆ. ನಾವು ಸರಿ ಇದ್ದರಾಯಿತು, ಅದೇ ಕಲಿ ನಿಗ್ರಹ. ನಮ್ಮೊಳಗಿನ ಕೆಡುಕನ್ನು ಮೆಟ್ಟ ನಿಯಂತ್ರಣಕ್ಕೆ ತಂದುಕೊಂಡ್ರೆ ಆಯಿತು, ಅದು ಕಲಿ ನಿಗ್ರಹ. ನಮ್ಮೊಳಗೆ ಕಾಮ ಇದೆ, ಕ್ರೋಧ ಇದೆ, ಲೋಭ ಇದೆ, ಮೋಹ ಇದೆ, ಮದ ಇದೆ, ಎಲ್ಲ ಬೇಕಾದ ಐಟಮ್ಮೆ, ಬೇಡದಿರೋ ಐಟಮ್ಮೆಲ್ಲ ಇದೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಬೇಕಾಗ್ತದೆ. ಅದೆಲ್ಲ ಬೇಕಾಗ್ತದಾ ಅಂತ ಕೇಳಬೇಡಿ, ಅದೆಲ್ಲ ಒಳ್ಳೆ ರೀತಿ ಬಳಕೆ ಆಗೋದು ಉಂಟು. ಉದಾಹರಣೆಗೆ ಕಾಮದ್ ಗೋಪ್ಯ, ಕೃಷ್ಣನಲ್ಲಿ ಕಾಮನೆ ಇತ್ತು, ಗೋಪಿಯರಿಗೆ ಮುಕ್ತಿ ಆಯಿತು ಅಂತ. ಅಂದರೆ ಸರಿಯಾದ ಜಾಗದಲ್ಲಿ ಸರಿಯಾದ ರೀತಿಯಲ್ಲಿ ಕಾಮನೆ ಇದ್ದಿದ್ದರಿಂದ ಮುಕ್ತಿ ಆಯಿತು ಅಲ್ಲಿ. ಹಾಗೆ ಒಬ್ಬರಿಗೆ ಒಂಥರ ಬಂದಿದೆ ಅದು, ಭಯಾತ್ ಕಂಸಃ, ಕಂಸನಿಗೆ ಭಯ, ಕೃಷ್ಣನ ಭಯ, ಅದರಿಂದಾಗಿ ಸದಾ ಕೃಷ್ಣನ ಸ್ಮರಣೆ, ಮುಕ್ತಿ ಆಯಿತು ಅವನಿಗೆ. ದ್ವೇಷ ಚೈದ್ಯಾದ ಯೋನ್ ರೂಪಾಹ, ಶಿಶುಪಾಲನಿಗೆ ದ್ವೇಷ, ತತ್ಪರಿಣಾಮ ಸದಾ ಕೃಷ್ಣನ ನೆನಪು ಅವನಿಗೆ, ಮುಕ್ತಿ ಆಯಿತು ಅವನಿಗೆ. ಅಂದರೆ ಒಂದೇ ಕಡೆ ಭಾವ ಇಟ್ಟಿದ್ದರಿಂದ, ಕೃಷ್ಣನಲ್ಲಿಯೇ ಭಾವ ಇಟ್ಟಿದ್ದರಿಂದ ಮುಕ್ತಿ ಆಯಿತು ಅವನಿಗೆ. ಭಯವು ಕೂಡ ಗುಣವೇ. ರಾಮನಲ್ಲಿ ನವರಸವನ್ನು ವರ್ಣನೆ ಮಾಡ್ತಾರೆ. ಈಗ ಉಳಿದ ರಸವೆಲ್ಲ ಸರಿ, ವೀರ ಸರಿ, ಗಾಂಭೀರ್ಯ ಅದೆಲ್ಲ ಸರಿ, ರಾಮನಲ್ಲಿ ರಸ ಶಾಂತ ಸರಿ, ಶೃಂಗಾರ ಸರಿ, ಆದರೆ ಈ ಭಯ ಇಲ್ಲಿ ಅಂತ, ಭಯಾನಕ ರಸ ಅದನ್ನು ಇಲ್ಲಿ ವರ್ಣನೆ ಮಾಡೋದು. ರಾಮನಲ್ಲಿ ರಾಮನಿಗೆ ಭಯ ಆಗಿದ್ದು ಅಂತಲೇ ಇಲ್ವಲ್ಲ, ಅವನು ಯಾರಿಗೂ ಭಯಪಟ್ಟವನ ಅಲ್ವಲ್ಲ. ಮತ್ತು ಹೇಗೆ ಅಂದರೆ ಭಯ ಮಗೇ, ಪಾಪವನ್ನು ಕಂಡ್ರೆ ಭಯ, ಪಾಪದಿಂದ ದೂರ. ಏ ಅದು ಬೇಡಪ್ಪ, ಅದೊಂದು ಆಗದೆ ಇರಲಿ ನನ್ನ ಕೈಯಿಂದ, ಇದು ಬೇಕು, ಭಯ ಕೂಡ ಬೇಕು ಅಂತ. ಮದ, ಈಗ ಒಬ್ಬ ಮಹಾರಾಜ ಅಂದರೆ ಅವನಿಗೆ ಒಂದು ಮಟ್ಟದ ಒಂದು ಇದು ಬೇಕಾಗ್ತದೆ, ಅವನಿಗೆ ಒಂದು ತೂಕ, ಒಂದು ಗತ್ತು ಬೇಕಾಗ್ತದೆ ಅವನಿಗೆ. ಮಹಾರಾಜ ಹಾಗೆ ಬಂದವರು ಕಾಲು ಬಿಡಕ್ಕೆಲ್ಲ ಹೋಗಿ ಕೂತ್ಕೋಬಾರದು. ಅವನ ಸಿಂಹಾಸನ, ಅದರ ಎತ್ತರ, ಅವನ ಟಿವಿ ಗಾಂಭೀರ್ಯ, ಅದೇ ಒಂದಷ್ಟು ಕೆಲಸ ಮಾಡ್ತದೆ ಅಂತ. ಬಾಯಿಂದ ಹೇಳಬೇಕಾಗಿಲ್ಲ ಅಂತ, ದಂಡವನ್ನು ಕೈ ತೊಗೋಬೇಕಾಗಿಲ್ಲ ಅಂತ. ಕೇವಲ ಗಾಂಭೀರ್ಯದಿಂದಲೇ, ಕೇವಲ ಒಂದು ಅಗತ್ತಿನಿಂದಲೇ ಎಷ್ಟೋ ಕೆಲಸಗಳನ್ನು ಮಾಡ್ಕೋಬೋದು ಅವನು. ಅದು ಆ ಸ್ಥಾನಕ್ಕೆ ಅಗತ್ಯ. ಕ್ರೋಧ ಅಗತ್ಯ. ಎಷ್ಟೋ ಬಾರಿ ನಮ್ಮ ಬಾಯಿಂದಲೇ ಕೇಳಿದಿರಿ ನೀವು, ಇನ್ನೊಂದ್ಸರಿ ಹೇಳಿಬಿಡ್ತೇವೆ ಇರಲಿ ಬಿಡಿ. ಕ್ರೋಧವನ್ನು ಕರೆದ ರಾಮ, ರಾವಣ ಎದುರಿದ್ದಾಗ ರಾವಣ ಸಂಹಾರ ಮಾಡಬೇಕು. ಈಗ ರಾಮನಲ್ಲಿ ಶಾಂತ ರಸ ಬಂದರೆ ಹೇಗಿರ್ತದೆ ಹೇಳಿ. ಇದಕ್ಕಿಂತ ಕರುಣೆ ಬಂದ್ಬಿಡೋದಪ್ಪ ರಾಮನಿಗೆ. ಅರ್ಜುನನಿಗೆ ಬಂದಾಗೆ ಕುರುಕ್ಷೇತ್ರದಲ್ಲಿ ಅಸ್ಥಾನ ಸ್ನೇಹ ಕಾರುಣ್ಯ, ಕರುಣೆ ಬಂದ್ಬಿಡ್ತು ಇದಕ್ಕಿದ್ದಾಗೆ. ಅದು ಎಷ್ಟೊತ್ತಿಗೆ ಬರಬೇಕು ಅಂತ ಲೆಕ್ಕ ಇಲ್ವಾ ಅಂತ, ಯಾವಾಗ ಬರಬೇಕು ಯಾವಾಗ ಬರಬಾರ್ದು. ಈಗ ರಾವಣನ ಎದುರು ಕೊನೆ ಯುದ್ಧ ಮಾಡ್ತಾ ಇದ್ದಾನೆ, ರಾವಣ ಸಂಹಾರ ಮಾಡಬೇಕು. ಇದ್ದಕ್ಕಿದ್ದಂತೆ ಇದು ಬುದ್ಧಂ ಶರಣಂ ಗಚ್ಚಾಮಿ, ಬುದ್ಧಂ ಶರಣಂ ಗಚ್ಚಾಮಿ, ಆವಾಗಲ್ಲದು ಆಗಲ್ಲದು, ಆಗ ಅದು ಬೇಕು. ಆಗಕ್ಕೆ ಕ್ರೋಧ ಮಹಾರಯ ತೀವ್ರಂ, ತನಗೆ ಸಹಜವಲ್ಲದ, ತನ್ನಲ್ಲಿ ಮಾಮೂಲಾಗಿ ಇಲ್ಲದ ಕ್ರೋಧವನ್ನು ತಂದುಕೊಂಡ, ತೀವ್ರವಾದ ಕ್ರೋಧವನ್ನು ತಂದುಕೊಂಡ. ಯಾಕೆಂದರೆ ಅದೇ ಪ್ರೇರಕವಾಗ್ತದೆ ಸಂಹಾರಕ್ಕೆ, ಪ್ರೇರಕವಾಗ್ತದೆ ರಾವಣ ಸಂಹಾರಕ್ಕೆ. ಹೀಗೆ ಇದೆಲ್ಲವೂ ಬೇಡದಿರೋದಂತೆ, ದೇವರು ಸೃಷ್ಟಿ ಮಾಡಿದ ಯಾವುದು ಬೇಡದಿರೋದಲ್ಲ, ಎಲ್ಲಕ್ಕೂ ಒಂದು ಜಾಗ ಇದೆ, ಎಲ್ಲಕ್ಕೂ ಒಂದು ಅಗತ್ಯ ಇದೆ ಅದಕ್ಕೆ. ಆದರೆ ಅದನ್ನು ನಿಯಂತ್ರಣದಲ್ಲಿ ಇಡೋಕ್ಕೆ ಸಾಧ್ಯ ಆದರೆ, ಅದೇ ಪರೀಕ್ಷಿತ ಮಾಡಿದ ಹಾಗೆ, ಅದರ ಜಾಗದಲ್ಲಿ ಅದೇ ಇರಲಿ ಅಂತ, ಅದಕ್ಕೆ ಅದ್ರ ಜಾಗ ತೋರಿಸು, ಅದೇ ಕರೆ ನಿಗ್ರಹ. ಕೊನೆಯ ಪಕ್ಷ ನಾವು ನಮ್ಮೊಳಗೆ ಅದನ್ನು ಮಾಡ್ಕೋಬೇಕು ಅಂತ. ನಾವು ನಮ್ಮೊಳಗೆ ಮಾಡ್ಕೊಳ್ಳೋಕೆ ಶುರು ಮಾಡಿದರೆ ದೇಶವೆಲ್ಲ ಕಲಿಮುಕ್ತವಾಗಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಯಾವ ಯುಗದಲ್ಲೇ ನಾವಿರಲಿ, ನಾವು ಕೃತಯುಗದಲ್ಲಿ ಇರೋಕ್ಕೆ ಸಾಧ್ಯ ಇದೆ. ಅಂದರೆ ಈಗ ಯಾವ ಯುಗ ನಡೀತಾ ಇರಲಿ ಅಂತ. ಕಲವು ಕೃತಯುಗಂ ತಸ್ಯ ಕಲಿಸ್ತಸ್ಯ ಕೃತಯ ಯುಗೇ, ತುಂಬ ಚಂದದ ಒಂದು ಶ್ಲೋಕ. ಕಲವು ಕೃತಯುಗಂ ತಸ್ಯ, ಅವನ ಪಾಲಿಗೆ ಕಲಿಯುಗದಲ್ಲೂ ಕೃತಯುಗ ಅಂತ. ಯಾರ ಪಾಲಿಗೆ? ಹೃದಯ ಯಸ್ಯ ಗೋವಿಂದ, ಯಾವನ ಹೃದಯದಲ್ಲಿ ಗೋವಿಂದನಿದ್ದಾನೋ ಅವನ ಪಾಲಿಗೆ ಕಲಿಯುಗವು ಕೂಡ ಕೃತಯುಗವೇ. ಹೃದಯ ಯಸ್ಯ ನಾಚ್ಯುತ, ಹೃದಯದಲ್ಲಿ ಅಚ್ಯುತನಿಲ್ಲ, ಇವನು ಚ್ಯುತನಾಗಿದ್ದಾನೆ ಅಚ್ಯುತನಿಂದ, ಅವನ ಪಾಲಿಗೆ ಕಲಿಸ್ತಸ್ಯ ಕೃತಯ ಯುಗೇನ್, ಕೃತಯುಗದಲ್ಲಿ ಕಲಿಯುಗ ಅವನ ಪಾಲಿಗೆ. ಹಾಗಾಗಿ ನಮ್ಮ ಕೈಲಿದೆ, ಕೃತಯುಗ ಬೇಕೋ ಕಲಿಯುಗ ಬೇಕೋ ಅನ್ನೋದು ನಮ್ಮ ಕೈಲಿದೆ. ಹಾಗಾಗಿ ಇದು ಒಟ್ಟು ಕಲಿಯ ವ್ಯವಸ್ಥೆ. ಇನ್ನು ಕಲಿ ಏನು ಮಾಡ್ತೇನೆ ಅನ್ನೋದನ್ನು ಕೆಲವು ಮಾತ್ರ ಹೇಳಬೇಕು ಅಂತ ಅಂದ್ಕೊಂಡಿದ್ದೇವೆ. ಕೆಲವು ಶ್ಲೋಕಗಳಲ್ಲಿ ಇಂಥ ಯಾವುದೇ ಲಕ್ಷಣ ಇಲ್ಲದೆ ಇದ್ದಾಗ, ಯಾವುದೋ ಕಾಲದಲ್ಲಿ ಎಲ್ಲ ಚೆನ್ನಾಗಿದ್ದಾಗ ಬರೆದಿಟ್ಟಿರ್ತಕ್ಕಂಥ ಶ್ಲೋಕಗಳು ಇವತ್ತಿನ ಅನೇಕ ವಿಷಯಗಳು ಬಂದುಬಿಟ್ಟಿದೆ ಅಲ್ಲಿ.
ಹಾಗಾಗಿ ಆ ಕೆಲವು ಶ್ಲೋಕಗಳನ್ನು ಎಷ್ಟು ಸಾಧ್ಯವೋ ಅಷ್ಟು ಕೆಲವು ಶ್ಲೋಕಗಳನ್ನು ನೋಡೋಣ. ಅದಕ್ಕಿಂತ ಮೊದಲು ನಾವು ಹರೇ ರಾಮ ಹರೇ ಕೃಷ್ಣದ ಸಂಕೀರ್ತನೆ ಮಾಡೋಣ. ಯಾಕೆಂದರೆ ಕಲಿಯುಗಕ್ಕೆ ತುಂಬ ಬೇಕಾದಂತೆ ಅದು. ಅಷ್ಟೋತ್ತರ ಶತೋಪನಿಷತ್ತುಗಳಲ್ಲಿ 108 ಉಪನಿಷತ್ತುಗಳಲ್ಲಿ 107ನೇದು ಕಲಿಸಂತರಡು ಉಪನಿಷತ್ತು. ಗಮನಿಸಿ, 108 ಉಪನಿಷತ್ತುಗಳಲ್ಲಿ 107ನೇದು ನಮಗೂ ನಿಮಗೂ ಬೇಕಾಗಿರೋದು. ಕಲಿಸಂತರಣ, ಕಲಿಯನ್ನು ದಾಟುವಂಥ, ಕಲಿಯನ್ನು ದಾಟಿಸುವಂಥ ಉಪನಿಷತ್ತು ಅದು. ಅಲ್ಲಿ ದ್ವಾಪರಯುಗದ ಕೊನೆಯಲ್ಲಿ ಕಲಿಯುಗ ಆರಂಭವಾಗುವಾಗ, ಇದೇ ಪರೀಕ್ಷಿತನ ಕಾಲದಲ್ಲಿ ಹೆಚ್ಚು ಕಡಿಮೆ, ಬ್ರಹ್ಮದೇವರನ್ನು ದರ್ಶನ ಮಾಡ್ತಾನೆ, ಬ್ರಹ್ಮದೇವರನ್ನ ದರ್ಶನ ಮಾಡ್ತಾರೆ ನಾರದ ಮಹರ್ಷಿಗಳು. ಕಲಿಯನ್ನು ಹೇಗೆ ದಾಟಬಹುದು ಅಂತ ಕೇಳ್ತಾರೆ. ಆಗ ಭಗವಂತ ಬ್ರಹ್ಮ, ಚತುರ್ಮುಖ ಬ್ರಹ್ಮ ಹೇಳಿದ್ದೇನೆಂದರೆ, ಭಗವತಃ ಆದಿಪುರುಷಸ್ಯ ನಾರಾಯಣಸ್ಯ ನಾಮೋಚ್ಚಾರಣ ಮಾತ್ರೇಣ ನಿರ್ಧೂತ ಕಲಿದ್ಭವತಿ. ಭಗವಂತನ ಆದಿಪುರುಷನ ನಾಮೋಚ್ಚಾರಣ ಮಾತ್ರದಿಂದ, ಕಲಿಯಿಂದ ಮುಕ್ತನಾಗ್ತಾನೆ. ಯಾವ ನಾಮ ಅಂತ ಕೇಳಿದಾಗ ಸಹೋವಾಚ ಹಿರಣ್ಯ ಗರ್ಭ ಅಂತ ಅದೆಲ್ಲ ಹೇಳಿ ಕೊನೆಯಲ್ಲಿ ಹೇಳಿದ್ದೇನೆಂದರೆ, ಅದು ಯಾವುದು ಅಂದರೆ, ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ. ತಾನೇ ಸಿಕ್ಕಿದ್ದು, ನಿನ್ನೆ ನೋಡ್ತಾ ನೋಡ್ತಾ ಸಿಕ್ತು. ಹರೇ ರಾಮ ಹರೇ ರಾಮ ಹರೇ ರಾಮ ಹರೇ ರಾಮ ರಾಮ ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಇದನ್ನು ಯಾರು ಅನುಸಂಧಾನ ಮಾಡ್ತಾನೋ ಅವನಿಗೆ ಕಲಿಯ ಪ್ರಭಾವ ಇಲ್ಲ, ಅವನು ಕಲಿಯಿಂದ ಮುಕ್ತನಾಗ್ತಾನೆ. ನಾವು ನೀವು ಅದು ಮಾಡೋಣ, ಕಲಿಯಿಂದ ಮುಕ್ತರಾಗೋಣ. ಸರ್ವದಾ ಶುಚಿ ಅಶುಚಿರುವ ಪಠನ್ ಬ್ರಹ್ಮಣ ಸಲೋಕತಾಂ ಸಮೀಪತಾಂ ಸ್ವರೂಪತಾಂ ಸಾಯುಜ್ಯತಾಮೇತಿ. ನೀನು ಶುಚಿಯೋ ಅಶುಚಿಯೋ ಶುಚಿಯಾಗ್ತೀಯೇ. ಇದನ್ನು ಪಠಿಸ್ತಾ ಇದ್ರೆ ಸಲೋಕತಾಂ, ಭಗವಂತನ ಲೋಕ ನಿನ್ನ ಲೋಕ ಒಂದೇ ಆಗ್ತದೆ, ಭಗವಂತನ ಲೋಕದಲ್ಲಿ ನಿನ್ನ ಸ್ಥಾನ ಸಿಗುತ್ತೆ. ಸಮೀಪತಾಂ ಹತ್ರ ಹೋಗ್ತೀಯ ನೀನು, ಸ್ವರೂಪತಾಂ ಅವನ ಹಾಗೆ ಆಗ್ತೀಯೇ, ಸಾಯುಜ್ಯತಾಂ ಒಂದಾಗ್ತೀಯೇ ಅವನ ಜೊತೆಗೆ. ಇದಿಷ್ಟನ್ನು ಇದೇ ಮಾಡಿಕೊಡ್ತದೆ ಈ ಹರೇ ರಾಮ ಹರೇ ರಾಮ 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 ಹರೇ ಹರೇ, ಇದೇ ಮಾಡಿಕೊಡ್ತದೆ. ಹಾಗಾಗಿ ಕಲಿ ಕಲ್ಮಶ ನಾಶನ ಅದು ಒಂದು. ಹರೇ ರಾಮ ಹರೇ ರಾಮ 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 ಹರೇ ಹರೇ 16 ಜೋಡಿ ಅದು ಅಂತ. ಈ ಷೋಡಶಕ ಅಂತ ಇದು, ಇದು ಷೋಡಶಕಂ ನಾಂನಾಂ ಕಲಿ ಕಲ್ಮಶ ನಾಶನಂ ನಾಥಃ ಪರತರೋಪಾಯ ಸರ್ವ ವೇದೇಶು ದೃಶ್ಯತೆ. ಇದಕ್ಕಿಂತ ದೊಡ್ಡ ಉಪಾಯ ಸರ್ವ ವೇದಗಳಲ್ಲಿ ಹುಡುಕಿರೂ ಕೂಡ ಸಿಗೋದಿಲ್ಲ. ಹಾಗಾಗಿ ಇದನ್ನು ಮಾಡಿ ಅಂತ ಅವನು ಬ್ರಹ್ಮ ಯಾವುದೋ ಕಾಲದಲ್ಲಿ, ಯಾವುದೋ ಕಾಲದಲ್ಲ, ಈ ನಮ್ಮ ಕಾಲದ ಆರಂಭದಲ್ಲಿ, ಕಲಿಯುಗದ ಆರಂಭದಲ್ಲಿ ಒಂದು ದಾರಿ ಹೇಳ್ಕೊಟ್ಟಿದ್ದಾನೆ ಇದು ಮಾಡಿ ಅಂತ. ಅದನ್ನೇ ನಾವು ನೀವು ಗೊತ್ತಿಲ್ಲದೆ ಮಾಡ್ತಾ ಇದ್ದೇವೆ ಪ್ರತಿನಿತ್ಯವೂ ಕೂಡ. ಇವತ್ತಿಂದ ತಿಳಿದು ಮಾಡೋಣ ಕಲಿ ಸಂತರಣ ಉಪಾಯ. ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ನೇರವಾಗಿ ಕೂತ್ಕೊಳ್ಳಿ, ಮನಸ್ಸನ್ನು ನೇರವಾಗಿ ಇಟ್ಕೊಳ್ಳಿ, ಸೀದಾ ಕೂತ್ಕೊಂಡು ಮನಸ್ಸನ್ನು ಕೂಡ ಸೀದಾ ಇಟ್ಕೊಂಡು ಮಾಡಬೇಕಾಗಿರುವಂಥದ್ದಿದು. ಕಣ್ಮುಚ್ಚಿ ಭಾವ ಪರವಶರಾಗಿ ಎಲ್ಲ ಮರೆತು ಈ ಹರೇ ರಾಮ ಹರೇ ಕೃಷ್ಣವನ್ನು ಹಾಡಿ, ಎಲ್ಲ ಮರೆತು ಆನಂದದಲ್ಲಿ, ಶಾಂತಿಯಲ್ಲಿ, ಏಕಾಗ್ರತೆಯಲ್ಲಿ, ತನ್ಮತೆಯಲ್ಲಿ, ತನ್ಮಯತೆಯಲ್ಲಿ ಇದನ್ನು ಹಾಡಿ ನಾವು ಕೃಷ್ಣನಿಗೆ ರಾಮನಿಗೆ ಹತ್ತಿರ ಆಗೋಣ.
ಕೃಷ್ಣ ಕೃಷ್ಣ Krishna, Hare Hare.
ಸಮಯದ ಮಿತಿ ಇದೆ. ಇದು ಒಂದು ಶ್ಲೋಕದ ಬಗ್ಗೆ ಕೊಂಚ ಹೇಳಿ ನಿಲ್ಲಿಸೋಣ ಇವತ್ತು. ಸ್ತ್ರೀ ಬಾಲ ಗೋ ದ್ವಿಜಘ್ನಾಶ್ಚ ಪರದಾರ ಧನಾದೃತಃ ಉದಿತಾಸ್ತಮಿತ ಪ್ರಾಯಃ ಅಲ್ಪಸತ್ವ ಅಲ್ಪಕಾಯುಷಃ. ಇದು ಕಲಿಯುಗದ ದೊರೆಗಳ ಬಗ್ಗೆ, ಕಲಿಯುಗದ ಆಳುವರ ಬಗ್ಗೆ ಇರುವಂಥದ್ದು. ಕೆಲವು ಪ್ರಜೆಗಳಿಗೂ ಅನ್ವಯ ಆಗುವಂಥದ್ದೇ ಇದೆ ಇದರಲ್ಲಿ. ಸ್ತ್ರೀಯರು, ಬಾಲಕರು, ಗೋವುಗಳು, ಬ್ರಾಹ್ಮಣರು ಇವೆಲ್ಲ ರಕ್ಷಣೀಯವಾದವು. ಇವುಗಳನ್ನು ರಕ್ಷಿಸ್ಕೊಳ್ಬೇಕು. ಹೆಣ್ಣುಮಕ್ಕಳು ನಿನ್ನ ರಕ್ಷಣೆ ನೀನೇ ಮಾಡ್ಕೊಂಡು ಬಿಡೋದಲ್ಲ, ಆ ಮನೆಯ ಪುರುಷರು, ತಂದೆಯೋ ಗಂಡನೋ ಮಕ್ಕಳೋ ರಕ್ಷಣೆ ಮಾಡಬೇಕು, ಅಥವಾ ಸಮಾಜ ರಕ್ಷಣೆ ಮಾಡಬೇಕು. ಹಾಗೆ ಚಿಕ್ಕ ಮಕ್ಕಳು ಅನಾಥರಾಗಿ ನಾವು ರಸ್ತೆಗೆ ಬಿಡೋದಲ್ಲ, ಆಸ್ಪತ್ರೆಯಲ್ಲಿ ಬಿಟ್ಟು ಬರೋದಲ್ಲ, ಚರಂಡಿಗೆ ಎಸೆಯೋದಲ್ಲ. ಆ ಚಿಕ್ಕ ಮಕ್ಕಳನ್ನು ತುಂಬ ಜತನವಾಗಿ ನಾವು ಕಾಪಾಡಬೇಕಾಗ್ತದೆ. ಹಾಗೆ ಗೋವುಗಳು ಕೂಡ ಅದು ಆದ್ಯ ಕರ್ತವ್ಯ, ಅತ್ಯಗತ್ಯವಾಗಿರ್ತಕ್ಕಂಥ ಕರ್ತವ್ಯ. ಗೋವುಗಳನ್ನು ನಾವು ಕಾಪಾಡಿದರೆ ಗೋವುಗಳು ನಮ್ಮನ್ನು ಕಾಪಾಡ್ತವೆ. ಹಾಗೆ ಬ್ರಾಹ್ಮಣರು, ಬ್ರಾಹ್ಮಣ್ಯವನ್ನು ಸಮಾಜ ರಕ್ಷಣೆ ಮಾಡ್ಕೋಬೇಕು. ಬ್ರಾಹ್ಮಣರು ಚೆನ್ನಾಗಿದ್ದರೆ ಸಮಾಜವನ್ನು ಚೆನ್ನಾಗಿಡ್ತಾರೆ ಅವರು. ಬ್ರಾಹ್ಮಣರು ತಮ್ಮ ತಪಸ್ಸಿನಿಂದ ಅಥವಾ ತಮ್ಮ ಭಗವತ್ ಪ್ರಾರ್ಥನೆಯಿಂದ ಸಮಾಜಕ್ಕೆ ಕ್ಷೇಮವನ್ನು ಉಂಟು ಮಾಡ್ತಾರೆ. ಹಾಗಾಗಿ ಸಮಾಜ ಬ್ರಾಹ್ಮಣರನ್ನು ರಕ್ಷಣೆ ಮಾಡ್ಕೋಬೇಕು, ಬ್ರಾಹ್ಮಣರು ಸಮಾಜವನ್ನು ರಕ್ಷಣೆ ಮಾಡಬೇಕು. ಇವೆಲ್ಲವೂ ಕೂಡ ರಕ್ಷಣೀಯ ವರ್ಗಕ್ಕೆ ಸೇರಿರತಕ್ಕಂಥವು. ಆದರೆ ಕಲಿಯುಗದ ರಾಜರು ಹೇಗಿರ್ತಾರೆ, ಆಳೋರು ಹೇಗಿರ್ತಾರೆ ಅಂದರೆ ಇದೆಲ್ಲವನ್ನು ನಾಶ ಮಾಡೋದಕ್ಕೆ ಹಿಂದೆ ಮುಂದೆ ನೋಡೋದಿಲ್ಲ ಅವರು. ತಮಗೆ ಲಾಭ ಆಗ್ತದೆ ಅಂತ ಕಂಡರೆ, ತಮ್ಮ ಸ್ವಾರ್ಥ ಸಾಧನೆ ಆಗ್ತದೆ ಅಂತ ಕಂಡರೆ ಅದಕ್ಕಾಗಿ ಹೆಣ್ಮಕ್ಕಳನ್ನಾದರೂ ನಾಶ ಮಾಡ್ತಾರೆ, ಚಿಕ್ಕ ಮಕ್ಕಳನ್ನಾದರೂ ಕೂಡ ನಾಶ ಮಾಡ್ತಾರೆ. ಗೋವುಗಳನ್ನು, ಬ್ರಾಹ್ಮಣರನ್ನು ನಾಶ ಮಾಡ್ತಾರೆ, ಅಥವಾ ಗೋವುಗಳ ಮೇಲೆ, ಬ್ರಾಹ್ಮಣರ ಮೇಲೆ ಕೈ ಮಾಡ್ತಾರೆ ಅವರು. ಹಾಗೆ ಪರದಾರ ಧನಾದೃತಾಹ, ಪರಸ್ವತ್ತು ಮತ್ತು ಪರಸತಿಯರ ಮೇಲೆ ಸದಾ ದೃಷ್ಟಿ ಇರುತ್ತದೆ ಅವರಿಗೆ. ಈಗ ಪರಸ್ವತ್ತು ಅಂತ ನಾವು ಕಂಡೇ ಕಾಣ್ತೇವೆ, ಅಧಿಕಾರದ ಮುಖ್ಯ ಫಲವೇ ಪರಸ್ವಾಪಹರಣ ಅಂತ. ಅದು ಹೋಗಿ ಕೂತ್ಕೊಳ್ಳೋದಾಕೆ, ಇವತ್ತು ಅವನು ಅಧಿಕಾರಕ್ಕೆ ಬರೋದಾಕೆ, ಹಣ ಮಾಡೋದಕ್ಕೆ. ಏನು ಹಣ ಯಾರದ್ದು, ಅವನದಲ್ಲ, ಅದು ಪರಸ್ವತ್ತು, ಸಮಾಜದ ಸ್ವತ್ತು, ಏಕೈಕ ವ್ಯಕ್ತಿಯ ಸ್ವತ್ತು. ಆ ಸ್ವತ್ತನ್ನು ಸ್ವಾಹಕಾರ ಮಾಡೋಕ್ಕೋಸ್ಕರವಾಗಿ ಅಲ್ಲಿ ಹೋಗಿ ಕೂತ್ಕೊಂಡಿರ್ತಾರೆ. ಹಾಗಾಗಿ ಪರದಾರ ಧನಾದೃತಾಹ ಉದಿತಾಸ್ತಮಿತ ಪ್ರಾಯಃ, ಇದ್ದಕ್ಕಿದ್ದಂತೆ ಉದಯವಾಗ್ತಾರೆ, ಅಷ್ಟೇ ಬೇಗ ಅಸ್ತವಾಗ್ತಾರೆ. ನಮ್ಮ ಈಗಿನ ರಾಜಕಾರಣಿಗಳಿಗೆ ಹೇಳಿ ಮಾಡಿಸಿದಾಗಿದೆ ಇದು. ಉದಿತಾಸ್ತಮಿತ ಪ್ರಾಯಃ, ಈಗಷ್ಟೇ ಉದಯ ಆಯಿತು, ಸ್ವಲ್ಪ ಹೊತ್ತಾಗಿದೆ ಅಷ್ಟೇ, ಅಷ್ಟು ಬೇಗ ಅಸ್ತ ಆಗಲಿಕ್ಕೆ ಬಂತು. ಬೇಗ ಬೇಗ ಮುಗಿತದೆ ಅವರ ಆಯಸ್ಸು, ಅಥವಾ ರಾಜರಾಗಿ ಅವರ ಆಯಸ್ಸು ತುಂಬ ಕಡಿಮೆ ಸಮಯ ಇರ್ತದೆ. ಹಿಂದಿನ ಕಾಲದಲ್ಲಿ ನಾವು ಕೇಳ್ತೇವೆ ಎಷ್ಟೆಷ್ಟೋ ನೂರಾರು ಸಾವಿರಾರು ವರ್ಷಗಳ ಕಾಲ ದೇಶವನ್ನು ಆಳ್ತಾ ಇದ್ರು ರಾಜರುಗಳು ಅನ್ನೋದನ್ನು ಕೇಳ್ತೇವೆ ನಾವು, ಅಥವಾ ಗ್ರಂಥಗಳಲ್ಲೂ ಅಧ್ಯಯನ ಮಾಡ್ತೇವೆ. ಇವತ್ತು ನಮಗೆ ಅದನ್ನು ನಂಬೋಕ್ಕೆ ಸಾಧ್ಯ ಆಗೋದಿಲ್ಲ. ಸಾವಿರಗಟ್ಟಲೆ ವರ್ಷ ಯಾರೋ ಒಬ್ಬ ರಾಜ ರಾಜ್ಯವನ್ನು ಆಡಿದ ಅಂದರೆ ನಾವು ನಂಬೋಕ್ಕೆ ಸಾಧ್ಯ ಇಲ್ಲ, ಅಂಥ ಸ್ಥಿತಿ ಬಂದು ತಲುಪಿದ್ದೇವೆ. ಯಾಕೆಂದರೆ ಅಲ್ಪಸತ್ವ ಅಲ್ಪಕಾಯುಷಃ, ಈ ಕಾಲದ ಗುಣ ಏನಂದರೆ ಶಕ್ತಿಯೂ ಕಡಿಮೆ, ಆಯುಸ್ಸು ಕಡಿಮೆ. ಶಕ್ತಿಯೂ ಕ್ಷೀಣ ಆಗ್ತದೆ, ಆಯುಸ್ಸು ಕ್ಷೀಣ ಆಗ್ತದೆ. ಇದು ಪ್ರಜೆಗಳಿಗೂ ಎದುರಿಗೂ ಅನ್ವಯ ಆಗ್ತಕ್ಕಂಥದ್ದು. ಹಾಗಾಗಿ ಶಕ್ತಿ ಪ್ರಮಾಣ ಅಂದರೆ ಗಾತ್ರ, ದೇಹ ಗಾತ್ರ, ದೇಹ ಮನಸ್ಸುಗಳ ಶಕ್ತಿ, ಆಯಸ್ಸು ಎಲ್ಲವೂ ಅಲ್ಪ 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 ಅಲ್ಪ, ಕೊನೆಗೆ 16 ವರ್ಷಕ್ಕೆ ಬಂದು ತಲುಪ್ತದೆ. ಒಂದೊಂದು ಕಡೆ ಪ್ರಸ್ತಾಪ ಮಾಡಿದ್ದಾರೆ ಅದನ್ನು, 30, 20 ಹೀಗೆಲ್ಲ ಕೊನೆಗೆ 16 ವರ್ಷದ ಆಯಸ್ಸಿಗೆ ಬಂದು ತಲುಪ್ತದೆ. ಗೋವುಗಳ ಆಯಸ್ಸು 20 ವರ್ಷ, ಅದಕ್ಕಿಂತ ಕಡಿಮೆ ಆಯಸ್ಸಿಗೆ ಮನುಷ್ಯ ಬಂದು ತಲುಪ್ತಾನೆ ಅಂತ. ಹೀಗೆ ಈ ಅಲ್ಪತೆ, ಕ್ಷುದ್ರತೆಯೇ ಕಲಿಯುಗ. ಎಲ್ಲವೂ ಕ್ಷುದ್ರವಾಗ್ತಾ ಬರ್ತದೆ, ಎಲ್ಲವೂ ಅಲ್ಪ ಆಗ್ತಾ ಬರ್ತದೆ, ಎಲ್ಲವೂ ಹೀನವಾಗ್ತಾ ಬರ್ತದೆ. ಶ್ವಶ್ವಃ ಪಾಪೀಯ ದಿವಸ, ನಾಳೆ ಒಳ್ಳೆಯದಾಗ್ತದೆ ನಾವು ಅಂದ್ಕೊಳ್ಳೋದು, ಆದರೆ ನಾಳೆ ಮತ್ತು ಕೆಟ್ಟದ್ದು. ಇವತ್ತಕ್ಕಿಂತ ನಾಳೆ ಹಾಳು, ನಾಳೆಗಿಂತ ನಾಡಿದ್ದ ಹಾಳು ಎನ್ನುವ ಹಾಗೆ ಜಾರ್ತಾ 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 ಇಡೀ ಒಂದು ಕಾಲವೇ ಕೆಳಗೆ ಹೋಗ್ತದೆ. ಅದು ಕಲಿಯುಗ ಅಂತ ಒಂದು ಆರಂಭದ ಒಂದು ಶ್ಲೋಕ ಇದು. ಇದೇ ಥರ ತುಂಬ ವರ್ಣನೆಗಳಿದೆ ಮುಂದಕ್ಕೆ ಕಲಿಯುಗದ ವರ್ಣನೆಗಳು. ಕೆಲವು ವರ್ಣನೆಗಳು ಆಶ್ಚರ್ಯ ಕೂಡ ಹುಟ್ಟಿಸ್ತವೆ, ಯಾಕೆಂದರೆ ಅವತ್ತಿನ ಕಾಲದ ಸ್ಥಿತಿಗಳಲ್ಲ ಕೆಲವು. ಅವತ್ತಿನ ಕಾಲದಲ್ಲಿ ಹಾಗಿರೋಕೆ ಸಾಧ್ಯವೇ ಇಲ್ಲ, ಇರಲಿಲ್ಲ ಅವತ್ತು. ಯಾಕೆಂದರೆ ಆಗಿನ ಕಾಲದ ಗ್ರಂಥಗಳನ್ನು ನೋಡಿದ್ರೆ ಗೊತ್ತಾಗ್ತದೆ ಆಗಿನ ಕಾಲದ ವಾತಾವರಣ ಏನು ಅಂತ. ಈಗ ಒಂದು 20-30 ವರ್ಷ ಬಿಟ್ಟು ವಾಪಸ್ ಊರಿಗೆ ಬಂದರೆ ಏನು ಮಾಡಬೇಕಂತೆ ಅಂದರೆ ಒಂದು ಕಾದಂಬರಿ ತೊಗೊಂಡು ಓದಬೇಕಂತೆ. ಕೆಲವು ವರ್ಷದ ಹಿಂದಿನ ಮಾತದು, ಈಗ ಕಾದಂಬರಿ ತೊಗೊಂಡು ಓದೋಕ್ಕೇನಿಲ್ಲ, ಈಗ ಟಿ ವಿ ನೋಡು ಅಂತ ಗೊತ್ತಾಗತ್ತೆ ಅಂತ. ಅದರಲ್ಲೂ ಗೊತ್ತಾಗತ್ತೆ ಆಗಿನ ಈಗಿನ ಕಾಲದ ವಾತಾವರಣ ಏನು ಅಂತ, ಏನಾಗಿದೆ ಸಮಾಜ, ಏನಾಗಿದೆ ಪ್ರಪಂಚ ಅಂತ ಗೊತ್ತಾಗತ್ತೆ. ಹಾಗೆ ನೀವು ರಾಮಾಯಣವನ್ನು, ಮಹಾಭಾರತವನ್ನು, ಭಾಗವತವನ್ನು ಅವಲೋಕನ ಮಾಡಿದರೆ ಕಾಲ ಹೇಗಿತ್ತು ಆಗ ಅಂತ ಗೊತ್ತಾಗ್ತದೆ, ಆಗಿನ ವಾತಾವರಣ ಹೇಗಿತ್ತು ಅಂತ ಗೊತ್ತಾಗ್ತದೆ. ಹಾಗೆ ಅವತ್ತು ಅಸಂಭಾವ್ಯವಾಗಿರುವಂಥದ್ದು,
ಆದರೆ ಅವತ್ತು ಕೂತ್ಕೊಂಡು ಬರೆದಿದ್ದಾರೆ ಹೀಗಾಗತ್ತೆ ಮುಂದೆ ಅಂತ, ಮುಂದಿನ ಸ್ಥಿತಿ ಹೀಗಿರುತ್ತೆ, ಹಾಗೆ ಇದೆ ಇವತ್ತು. ಇಲ್ಲಿ ಹೇಳಿರ್ತಕ್ಕಂಥ ಅನೇಕ ಸಂಗತಿಗಳು ಇವತ್ತೇ ಬಂದುಬಿಟ್ಟಿದ್ದಾವೆ. ಆದರೆ ಅವರು ಇನ್ನೂ ಮುಂದಕ್ಕೆ ಹೋಗಿ ಹೇಳ್ತಾರೆ ಅವರು, ಅಂದರೆ ಪೂರ್ತಿ ಕೆಟ್ಟಾಗ ಹೇಗಿರ್ಬೋದು ದೇವರಿಗೆ ಗೊತ್ತದು ಅಂತ, ಇರೋದ್ರಲ್ಲಿ ಒಳ್ಳೆ ಕಾಲ ಅಂತ, ಹಾಳೋದು ಒಳ್ಳೆಯದು ಅಂತ. ಅಂಥ ಕಾಲದಲ್ಲೇ ಇಂಥದ್ದೊಂದು ಪರಿಸ್ಥಿತಿಯನ್ನು ನಾವು ಕಾಣ್ತೇವೆ. ಅದಕ್ಕೆ ಕಾರಣ ಏನು ಅಂದರೆ ಕಲಿ ಕಾರಣ, ಅದಕ್ಕೆ ಕಲಿ ನಿಗ್ರಹ ಅತ್ಯವಶ್ಯ ಕರ್ತವ್ಯ, ನಾವು ಮಾಡ್ಕೋಬೇಕಾಗಿರುವಂಥದ್ದು. ಸಾಧ್ಯವಾದರೆ ಈಗ ನೀನು ಏನೂ ಅಲ್ಲ ಅಂದರೆ, ನೀವೊಂದು ವ್ಯಕ್ತಿ ಮಾತ್ರ ಅಂದರೆ ನಿನ್ನೊಳಗೆ ನೀನು ಮಾಡ್ಕೊ, ನೀನೊಂದು ಮನೆ ಯಜಮಾನ ಆದರೆ ನೀನು ಮನೇಲಿ ಮಾಡ್ಕೊ ಅದನ್ನು, ನಿನ್ನೊಂದು ಊರಿನ ಯಜಮಾನ ಆದರೆ ನಿಮ್ಮ ಊರಲ್ಲಿ ಕಲಿ ನಿಗ್ರಹ ಮಾಡು. ಹಾಗೆ ಈ ದೇಶಕ್ಕೆ ನೀನು ದೊರೆ ಅಂತಾದರೆ ಪರೀಕ್ಷಿತ ಮಾಡಿದ ಹಾಗೆ ದೇಶದಲ್ಲಿ ಕಲಿ ನಿಗ್ರಹ ಮಾಡು, ಒಳ್ಳೆಯ ಆಡಳಿತ ಕೊಡು, ಒಳ್ಳೆಯ ಆಡಳಿತ ಕೊಡು, ಒಳ್ಳೆತನವನ್ನು ತಾ ಎಲ್ಲ ಕಡೆಗೆ. ಅಲ್ಪದೃಷ್ಟಿ ಅದೀರ್ಘ ದೃಷ್ಟಿ ಆಗಬೇಡ. ಮತ್ತೆ ಎಲೆಕ್ಷನಲ್ಲಿ ಗೆದ್ದು ಬರೋದು ಹೇಗೆ, ಓಟ್ ಬರೋದು ಹೇಗೆ, ನೋಟ್ ಬರೋದು ಹೇಗೆ, ಇಂಥದ್ದನ್ನು ಬಿಟ್ಟು ಯಾವುದು ಒಳ್ಳೆಯದು ಸಮಾಜಕ್ಕೆ, ನಾನು ಇರ್ತೀನೋ ಬಿಡ್ತೀನೋ, ನಾಳೆ ನನ್ನ ಆರಿಸ್ಬೋದು ಆರಿಸದೇ ಇರ್ಬೋದು, ಇದೇ ಕಾರಣಕ್ಕೆ ನಾನು ಮುಗಿದು ಹೋಗ್ಬಿಡ್ಬೋದು, ಅದೆಲ್ಲ ಸಂಬಂಧ ಇಲ್ಲ. ಇಲ್ಲಿ ಕೂತ ಮೇಲೆ ಒಳ್ಳೇದು ಮಾಡಬೇಕು ಸಮಾಜಕ್ಕೆ ಎನ್ನುವ ಮನೋಭಾವದಲ್ಲಿ ನಿಜವಾದ ಒಳಿತನ ಸಮಾಜಕ್ಕೆ ಕೊಡು, ಅದು ಕಲಿ ನಿಗ್ರಹ ಅಂತ. ಹಾಗಾಗಿ ಕೆಡುಕನ್ನು ನಿಯಂತ್ರಿಸುವ, ನಿಗ್ರಹಿಸುವ ಕೆಲಸವನ್ನು ನಾವು ಮಾಡಬೇಕು. ನಮ್ಮ ಮನಸ್ಸೇ ಕಲಿ ಥರ ಆಡ್ತದೆ ಕೆಲವು ಸಾರಿ, ಮಾಡಬಾರದನ್ನು ಮಾಡಲಿಕ್ಕೆ ಪ್ರೇರಣೆ ಕೊಡ್ತಾ ಇರ್ತದೆ, ಅಥವಾ ತಾನು ಮನಸ್ಸು ಒಳಗೊಳಗೆ ಮಾಡಬಾರ್ದನ್ನು ಮಾಡ್ತಾ ಇರ್ತದೆ. ಅದನ್ನೊಂದು ಸರಿಯಾಗಿ ಇಟ್ಕೊಂಡ್ರೆ ಅದರಂಥದ್ದೊಂದು ಕಲಿ ನಿಗ್ರಹ ಬೇರೆ ಯಾವುದೂ ಇಲ್ಲ, ಅದನ್ನು ಮಾಡ್ಕೋಬೇಕು. ಸಾಧನಾ ಪಂಚಕದಲ್ಲಿ ಒಮ್ಮೆ ಇದನ್ನು ಪ್ರಸ್ತಾಪ ಮಾಡಿದ್ದು, ಹೊರಗಡೆ ತೊಳಿತಾ ಇರ್ತೇವೆ, ಸ್ನಾನ ಮಾಡೋದು ದಿವಸ ಇಲ್ಲ, ಅದೆಲ್ಲ ಬರುತ್ತೆ ಮುಂದೆ, ಸ್ನಾನದ ಬಗ್ಗೆನೂ ಬರುತ್ತೆ. ಅಟ್ಲೀಸ್ಟ್ ಹೊರಗಿನ ತೊಳಿತಾ ಇರ್ತೇವೆ ಮೈಯನ್ನು ಅಂತ, ಆದರೆ ಒಳಗೆಷ್ಟು ಕೊಳಕಾಯಿತು ಗೊತ್ತಿಲ್ಲ ನಮಗೆ. ನಮ್ಮ ಮನಸ್ಸನ್ನು ಚೆನ್ನಾಗಿ ಇಟ್ಕೋಬೇಕು, ಮೈ ಚೆನ್ನಾಗಿ ಇಟ್ಕೊಂಡ್ರೆ ಸಾಲದು. ಈಗ ನಾವು ಮೈ ಚೆನ್ನಾಗಿ ಇಟ್ಕೊಳ್ಳೋಕ್ಕೋಸ್ಕರ ಮೈಯನ್ನು ಚೆನ್ನಾಗಿ ತೊಳೆದು ಅದಕ್ಕೇನೇನೋ ಲೇಪನ ಮಾಡಿ ಆಮೇಲೆ ಒಳ್ಳೊಳ್ಳೆ ಬಟ್ಟೆ ಹಾಕ್ಕೊಂಡು, ಬಣ್ಣ ಬಣ್ಣದ ಬಟ್ಟೆ ಹಾಕ್ಕೊಂಡು, ಬಗೆ ಬಗೆ ವಿನ್ಯಾಸದ ಬಟ್ಟೆ ಹಾಕ್ಕೊಂಡು ಎಲ್ಲ ಮಾಡ್ತೇವೆ. ಆಮೇಲೆ ವ್ಯಾಯಾಮ ಮಾಡು, ಜಿಮ್ಮಿಗೆ ಹೋಗು, ಇದು ತಿನ್ನು ಅದು ಬಿಡು, ಏನು ದೇಹ ಸೇವೆ ದೇಹ ಪೂಜೆ ಅಂದರೆ ಅದ್ಭುತವಾಗಿ ಮಾಡ್ತೇವೆ. ಆದರೆ ಅದಕ್ಕಿಂತ ಮುಖ್ಯವಾಗಿರ್ತಕ್ಕಂಥ ಮನಸ್ಸು ಕೊಳೆತು ಹೋಗ್ತಾ ಇದ್ದರು ನೋಡೋದೇ ಇಲ್ಲ, ಹಾಳಾಗಿ ಹೋಗ್ತಾ ಇದ್ದರು ಆ ಮನಸ್ಸು. ಮನಸ್ಸಿಗೆ ಇನ್ನೆಲ್ಲದ ರೋಗಗಳು ಬಂದಿದೆ ಆದರೂ ನೋಡೋದಿಲ್ಲ ನಾವು ಅಂತ, ಡೋಂಟ್ ಕೇರ್ ಮನಸ್ಸಿನ ಬಗ್ಗೆ. ವಾಸ್ತವವಾಗಿ ಮನಸ್ಸನ್ನು ಮೊದಲು ಚೆನ್ನಾಗಿ ಇಟ್ಕೋಬೇಕಾಗಿತ್ತು, ಮನಸ್ಸು ಸ್ವಸ್ಥವಾಗಿ ಪ್ರಫುಲ್ಲವಾಗಿ ಎಲ್ಲ ಕಡೆ ಅರಳಿ ನಿಂತಿದ್ದರೆ ಮೈ ಹಾಗೆ ತನ್ನಷ್ಟಕ್ಕೆ ಮೈಗೇನೋ ಮಾಡೋದೇ ಬೇಡ ಅನ್ನೋ ಥರ ತಾನಾಗಿ ಮೈ ಅದರ ತನ್ನವನ್ನು ಕಂಡುಕೊಳ್ತದೆ ಅಂತ. ಮೈಗೂ ಮಾಡಬೇಕಾಗಿರುವಂಥ ಸರಿ, ಶರೀರವನ್ನು ಕೂಡ ಉಪೇಕ್ಷೆ ಮಾಡಬೇಕು ಅಂತಲ್ಲ, ಯಾಕೆಂದರೆ ದೇವರು ಇಡ್ತಾನಂತೇಳಿ, ದೇಹೋ ದೇವಾಲಯ ಪ್ರೋಕ್ತ, ಇದು ದೇವನ ಆಲಯ ದೇಹವೆನ್ನುವುದು. ಹಾಗಾಗಿ ಇದನ್ನು ಶುಚಿಯಾಗಿ ಮತ್ತು ಸುವ್ಯವಸ್ಥಿತವಾಗಿ ಚೆನ್ನಾಗಿ ಇಟ್ಕೊಳ್ಳುವಂಥ ಸರಿ, ಆದರೆ ಬರೇ ಹೊರಗಡೆ ಮಾತ್ರ ಆದರೆ ಉಪಯೋಗ ಇಲ್ಲ ಅಂತ. ಮನಸ್ಸನ್ನು ನೋಡಿ ಅದು ಏನಾಗಿದೆ, ಅದರ ಪರಿಸ್ಥಿತಿ ಏನು, ಅದರ ಕಥೆ ಏನು, ಅದನ್ನು ಸರಿಯಾಗಿ ಗಮನಿಸಿ ಮನಸ್ಸನ್ನು ಚೆನ್ನಾಗಿ ಇಟ್ಕೊಳ್ಳೋ ಪ್ರಯತ್ನ ಮಾಡಿ, ಅದು ಕಲಿನಿಯ ಗ್ರಹದ ಅತ್ಯಂತ ಮುಖ್ಯವಾದ ಸಂಗತಿ. ಹಾಗಾಗಿ ನಾವು ಪರೀಕ್ಷಿತರಾಗೋಣ, ನಾವು ನಮ್ಮೊಳಗೆ ಕಲಿನಿಗ್ರಹ ಮಾಡಿಕೊಂಡು ನಮ್ಮ ಮಟ್ಟಿಗೆ ಕೃತಯೋಗವನ್ನು ತಂದುಕೊಡೋಣ. ಇದಿಷ್ಟನ ಈ ದಿನದಂದು, ಇದು ಸ್ವಾತಂತ್ರ್ಯ ದಿನ, ಸ್ವಾತಂತ್ರ್ಯದ ತಾರೀಕು ಆಗಸ್ಟ್ 15. ಹಾಗಾಗಿ ನೀವು ತುಂಬ ಜನ ಬಂದು ಕೂತಿದ್ದೀರಿ ಇವತ್ತು, ನಿಮ್ಮ ನಿಮ್ಮ ಆಫೀಸ್ಗಳಿಂದ ಸ್ವಾತಂತ್ರ್ಯ ಸಿಕ್ಕಿದೆ ನಮಗೆ ಇವತ್ತು, ಒಂದು ಪಕ್ಷ ಅಷ್ಟರ ಮಟ್ಟಿಗೆ ಸ್ವಾತಂತ್ರ್ಯದ ಆಚರಣೆ ನೀವು ಮಾಡೋಕ್ಕೆ ಸಾಧ್ಯ ಇದೆ ಅಂತ. ಹಾಗಾಗಿ ಈ ಸ್ವಾತಂತ್ರ್ಯ ಅನ್ನೋದಕ್ಕೂ ತುಂಬ ಒಳ್ಳೆ ಅರ್ಥ ಇದೆ, ಸ್ವಾತಂತ್ರ್ಯಕ್ಕೂ ಸ್ವಾಚ್ಛಂದ್ಯಕ್ಕೂ ವ್ಯತ್ಯಾಸ ಇದೆ. ಮನಸ್ಸಿಗೆ ಬಂದಾಗ ಇರೋದು ಅನ್ನೋ ಸ್ವಾಚ್ಛಂದ್ಯ ಅಂತ, ಸ್ವಾಚ್ಛಂದ್ಯ ಅಂತ, ಸ್ವಾತಂತ್ರ್ಯ ಆಗಲ್ಲ ಅಂತ. ನಮ್ಮ ಆತ್ಮವೇ ಮುಖ್ಯವಾಗಿ ನಾವಿರುವಂಥದ್ದು, ಸ್ವ ಅಂದರೆ ಆತ್ಮ, ಅದಕ್ಕೆ ಪ್ರಾಮುಖ್ಯವನ್ನು ಕೊಟ್ಟು, ತಂತ್ರ ಅಂದರೆ ಮುಖ್ಯತೆ, ಅದಕ್ಕೆ ಪ್ರಾಧಾನ್ಯವನ್ನು ಕೊಟ್ಟು, ಅದರ ಇಚ್ಛೆಗೆ ತಕ್ಕಂತೆ ಅದಕ್ಕೆ ಒತ್ತು ಕೊಟ್ಟು, ಆತ್ಮಕ್ಕೆ ಒತ್ತು ಕೊಟ್ಟು ನಾವಿರ್ತಕ್ಕಂಥದ್ದು ಅದು ನಿಜವಾದ ಸ್ವಾತಂತ್ರ್ಯ. ಆತ್ಮಕ್ಕೆ ಸ್ವಾತಂತ್ರ್ಯ ಬೇಕಿದೆ, ಆತ್ಮಕ್ಕೆ ಬಂಧನ ಇದೆ, ಬಿಡುಗಡೆ ಆಗಬೇಕಾಗಿದೆ, ಅದು ನಿಜವಾದ ಸ್ವಾತಂತ್ರ್ಯ ಅನ್ನೋದನ್ನು ನೆನಪು ಮಾಡಿಕೊಂಡು, ದೇಶಕ್ಕೂ ಸಿಕ್ಕಿದ್ದು ಸ್ವಾತಂತ್ರ್ಯ ಸಾರ್ಥಕ ಆಗಲಿ, ಪರಕೀಯರು ಆಳ್ತಿದ್ದಾಗಲೇ ಚೆನ್ನಾಗಿತ್ತು ಅನ್ನೋ ಥರ ಆಗದೆ ಇರಲಿ, ಬ್ರಿಟಿಷರ ಆಳ್ವಿಕೆನೇ ಮತ್ತೆ ಬಂದರೆ ಒಳ್ಳೆಯದಿತ್ತೇನೋ ಅಂತನ್ನೋ ಹಾಗೆ ಆಗದೇನೆ, ನಮ್ಮ ಕೈಯಲ್ಲಿ ಸ್ವಾತಂತ್ರ್ಯ ಈ ದೇಶವನ್ನು ನಮ್ಮ ಕೈಯಲ್ಲಿ ಬ್ರಿಟಿಷರು ಕೊಟ್ಟಿದ್ದು ಮಂಗನ ಕೈಯಲ್ಲಿ ಮರಣಕ್ಕೆ ಕೊಟ್ಟಂತೆ ಆಯಿತು ಅನ್ನೋ ಥರ ಆಗದೇನೆ, ಆ ಸ್ವಾತಂತ್ರ್ಯಕ್ಕೊಂದು ಸಾರ್ಥಕತೆ ಬರುವ ಹಾಗೆ, ನಮ್ಮತನ ಬರುವ ಹಾಗೆ, ಈ ದೇಶದ ತನ, ಈ ದೇಶದ ಒಂದು ಸಹಜತೆ ಪುನಃ ಬರುವಂತೆ ಆಗಲಿ ಎನ್ನುವ ಆಶಂಸೆಯ ಜೊತೆಗೆ ಈ ಇಂದಿನ ತತ್ವ ಭಾಗವತಂ ಪ್ರವಚನ ಪುಷ್ಪವನ್ನು ಕೃಷ್ಣ ಚರಣದಲ್ಲಿ ಸಮರ್ಪಣೆ ಮಾಡ್ತೇವೆ.
ಹರೇ ರಾಮ. ವಸ್ತು ಗೋವಿಂದ ತ್ವದೀಯಂ ವಸ್ತು ಗೋವಿಂದ ತುಭ್ಯಮೇವ ಸಮರ್ಪಯೇ ತುಭ್ಯಮೇವ ಸಮರ್ಪಯೇ ತುಭ್ಯಮೇವ ಸಮರ್ಪಯೇ ತುಭ್ಯಮೇವ ಸಮರ್ಪಯೇ.